ಹೆಲೋ ಸ್ಟೂಡೆಂಟ್ಸ್ ಲಾ ಎಕ್ಸಲೆನ್ಸ್ಗೆ ಸ್ವಾಗತ ಎಕಾನಮಿ ಸರಣಿಯ ಮೂರನೇ ಕ್ಲಾಸನ್ನು ಶುರು ಮಾಡೋಣ ಈ ಹಿಂದಿನ ತರಗತಿಗಳಲ್ಲಿ ಈಗಾಗಲೇ ನಾವು ಬಡ್ಜೆಟ್ ಅಂದರೆ ಏನು ಯಾರು ಯಾತಕ್ಕೋಸ್ಕರ ಬಡ್ಜೆಟ್ ಅನ್ನು ಪ್ರಿಪೇರ್ ಮಾಡ್ತಾರೆ ಮತ್ತು ಈ ಬಡ್ಜೆಟ್ ಅಲ್ಲಿ ಅರ್ಧ ಭಾಗವನ್ನು ಡಿಸ್ಕಸ್ ಮಾಡಿದೀವಿ ರೆಸೆಪ್ಸ್ ಅಂದರೆ ಬಡ್ಜೆಟ್ಗೆ ಹಣ ಎಲ್ಲಿಂದ ಹರಿದು ಬರುತ್ತೆ ಅನ್ನೋದ್ರ ಬಗ್ಗೆ ನಾವು ಈಗಾಗಲೇ ಡಿಸ್ಕಸ್ ಮಾಡಿದ್ದೀವಿ ಈಗ ಈ ಹರಿದು ಬಂದಿರುವಂತಹ ಸಂಪನ್ಮೂಲಗಳನ್ನ ಹಣವನ್ನು ಯಾವ ರೀತಿಯಾಗಿ ವೆಚ್ಚ ಮಾಡೋದು ಬಡ್ಜೆಟ್ ಅಲ್ಲಿ ಯಾವ ರೀತಿಯಾಗಿ ನಾವು ಯಾವ ಯಾವ ಕೆಟಗರಿಯಲ್ಲಿ ವೆಚ್ಚವನ್ನು ಮಾಡ್ತೀವಿ ಎಕ್ಸ್ಪೆಂಡಿಚರ್ ಅನ್ನ ಕಾಣ್ತೀವಿ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಇದರ ಜೊತೆಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಬಜೆಟ್ ಅಲ್ಲಿರುವಂತಹ ಮೇಜರ್ ಡೆಫಿಸಿಟ್ಸ್ ಗಳು ಕೊರತೆಗಳು ಅಂತ ಏನಾದರೆ ಫಿಸಿಕಲ್ ಡೆಫಿಸಿಟ್ ಆಗಿರಬಹುದು ರೆವೆನ್ಯೂ ಡೆಫಿಸಿಟ್ ಆಗಿರಬಹುದು ಇವೆಲ್ಲವನ್ನ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇದರಿಂದ ಬಜೆಟ್ ನ ಬೇಸಿಕ್ಸ್ ಒಂದು ಹಂತಕ್ಕೆ ಮುಗಿಯುತ್ತೆ ನಮಗೆ ಫೆಬ್ರವರಿ ಒಂದನೇ ತಾರೀಕು ಬಜೆಟ್ ರಿಲೀಸ್ ಆಗುತ್ತೆ ಆ ಸಂದರ್ಭದಲ್ಲಿ ಈ ಬೇಸಿಕ್ಸ್ ನ ಆಧಾರದ ಮೇಲೆ ನಾವು ಬಜೆಟ್ ಅನ್ನು ಅನಲೈಸ್ ಮಾಡೋಣ ಆಗ ನಮಗೆ ಎಲ್ಲ ಬೇಸಿಕ್ಸ್ ಒಂದು ಬಾರಿ ಮನನ ಆದ ಹಾಗೆ ಆಗುತ್ತೆ ರಿವಿಷನ್ ಆದ ಹಾಗೆ ಆಗುತ್ತೆ ಮತ್ತು ಬಜೆಟ್ ಕೂಡ ಅರ್ಥ ಆಗುತ್ತೆ ಜೊತೆಗೆ ಏನಾದರೂ ಕಾನ್ಸೆಪ್ಟ್ಸ್ ಅನ್ನು ನಾವು ಇಲ್ಲಿ ಇಟ್ಟಿದ್ರೆ ಅಲ್ಲಿ ಬಡ್ಜೆಟ್ ಅಲ್ಲಿ ಕವರ್ ಮಾಡ್ಕೊಳ್ಳಿಕ್ಕೆ ಆಗುತ್ತೆ ಸದ್ಯಕ್ಕೆ ಇವತ್ತಿನ ಈ ಕ್ಲಾಸ್ ಅಲ್ಲಿ ಇನ್ ಇನ್ನರ್ಧ ಭಾಗ ಏನಿದೆ ಎಕ್ಸ್ಪೆಂಡಿಚರ್ ಅಥವಾ ವೆಚ್ಚ ಅಂತ ಇದನ್ನ ಕವರ್ ಮಾಡ್ಕೊಳ್ಳೋಣ ಮೊದಲಿಗೆ ಈ ಹಿಂದಿನ ಕ್ಲಾಸ್ ಅಲ್ಲಿ ನಾವು ಬಜೆಟ್ ಅಲ್ಲಿ ಸ್ವೀಕೃತಿಯನ್ನು ಡಿಸ್ಕಸ್ ಮಾಡಿದ್ವಿ ಯಾವ ರೀತಿಯಾಗಿ ಸಂಪನ್ಮೂಲಗಳು ಅಥವಾ ಹಣ ಹರಿದು ಬರುತ್ತೆ ಅಂತ ಡಿಸ್ಕಸ್ ಮಾಡಿದ್ವಿ ಅದನ್ನ ಕೂಡ ಎರಡು ಕೆಟಗರಿಯಲ್ಲಿ ಡಿಸ್ಕಸ್ ಮಾಡಿದ್ವಿ ರೆವೆನ್ಯೂ ರೆಸಿಪ್ಟ್ ಕ್ಯಾಪಿಟಲ್ ರೆಸಿಪ್ಟ್ ಇಲ್ಲಿ ರೆವೆನ್ಯೂ ರೆಸಿಪ್ಟ್ ಅಂತಂದ್ರೆ ನಾವು ಡಿಸ್ಕಸ್ ಮಾಡಿದ್ವಿ ಒನ್ ವೇ ಅಲ್ಲಿ ಇರುವಂತಹ ಸ್ವೀಕೃತಿ ಅಂತಂದ್ರೆ ಗವರ್ನಮೆಂಟ್ ಗೆ ಹರಿದು ಬರುವಂತ ಹಣ ಆದರೆ ಇದನ್ನ ಗವರ್ನಮೆಂಟ್ ಮುಂದೆ ಮರುಪಾವತಿ ಮಾಡುವಂತ ಅವಶ್ಯಕತೆ ಇಲ್ಲ ಇಂತಹ ಸಂಪನ್ಮೂಲಗಳನ್ನ ಅಥವಾ ಇಂತಹ ಸ್ವೀಕೃತಿಯನ್ನು ನಾವು ರೆವೆನ್ಯೂ ರೆಸಿಪ್ಟ್ ಅಂತ ಕರೆದ್ವಿ ಅದೇ ರೀತಿಯಾಗಿ ಗವರ್ನ ಇವತ್ತು ಹರಿದು ಬರ್ತಾ ಇದೆ ಸಂಪನ್ಮೂಲ ಆದರೆ ಇದನ್ನ ಮುಂದೆ ಒಂದು ದಿನ ಗವರ್ನಮೆಂಟ್ ಮರುಪಾವತಿ ಮಾಡಬೇಕು ಫಾರ್ ಎಕ್ಸಾಂಪಲ್ ಇವತ್ತು ಸಾಲವನ್ನ ತೆಗೆದುಕೊಳ್ತಾ ಇದೆ ಗವರ್ನಮೆಂಟ್ ಅದನ್ನ ಮುಂದಿನ ಗವರ್ನಮೆಂಟ್ ಗಳು ಮರುಪಾವತಿ ಮಾಡಬೇಕು ಇಂತ ಸ್ವೀಕೃತಿಯನ್ನ ಇಂತ ರೆಸಿಪ್ಟ್ ನಾವು ಕ್ಯಾಪಿಟಲ್ ರೆಸಿಪ್ಟ್ ಅಂತ ನೋಡಿದ್ವಿ ಈಗ ಒಟ್ಟಾರೆಗೆ ರೆಸಿಪ್ಟ್ ಅನ್ನುವಂತ ಈ ಭಾಗ ಮುಗ್ದಿದೆ ಈಗ ಬಂದಿರುವಂತಹ ಸಂಪನ್ಮೂಲವನ್ನ ವೆಚ್ಚ ಮಾಡಬೇಕು ಯಾವ ರೀತಿಯಾಗಿ ವೆಚ್ಚ ಮಾಡಬೇಕು ಅದಕ್ಕೆ ಕೂಡ ಎಗೇನ್ ನಾವು ಎರಡು ಕ್ಯಾಟಗರಿಯನ್ನ ತೆಗೆದುಕೊಳ್ಳೋಣ ಮೊದಲಿಗೆ ರೆವೆನ್ಯೂ ಎಕ್ಸ್ಪೆಂಡಿಚರ್ ನಂತರ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಕ್ಸ್ಪೆಂಡಿಚರ್ ಇದಕ್ಕಿಂತ ಮುಂಚೆ ಒಂದು ಸೂಚನೆ ಅಂತಂದ್ರೆ ಬಜೆಟ್ ಎಕ್ಸ್ಪೆಂಡಿಚರ್ ಅಲ್ಲಿ ಈ ಹಿಂದೆ ನಾವು ಪ್ಲಾನಡ್ ಎಕ್ಸ್ಪೆಂಡಿಚರ್ ನಾನ್ ಪ್ಲಾನ್ಡ್ ಎಕ್ಸ್ಪೆಂಡಿಚರ್ ಅಂತ ನೋಡ್ತಾ ಇದ್ವಿ ಆದರೆ ಈ ಕೆಟಗರಿ ಏನಿದೆ ಪ್ಲಾನ್ಡ್ ನಾನ್ ಪ್ಲಾನ್ಡ್ ಅಂತ ಈ ಕೆಟಗರಿಯನ್ನ ತೆಗೆದು ಹಾಕಲಾಗಿದೆ ಈಗ ಸದ್ಯಕ್ಕೆ ತೆಗೆದು ಹಾಕಿರೋದ್ರಿಂದ ನಮಗೆ ಪ್ರಿಲಿಮ್ಸ್ ಅಲ್ಲಿ ಈ ಒಂದು ಹಂತದಲ್ಲಿ ಪ್ಲಾನ್ಡ್ ನಾನ್ ಪ್ಲಾನ್ಡ್ ಅನ್ನುವಂತ ಕೆಟಗರಿಯಲ್ಲಿ ಯಾವುದೇ ಕ್ವೆಶನ್ ಬರುವಂತ ಸಾಧ್ಯತೆ ಇಲ್ಲ ಆದ್ದರಿಂದ ಡೈರೆಕ್ಟ್ಲಿ ನಾವು ರೆವೆನ್ಯೂ ಎಕ್ಸ್ಪೆಂಡಿಚರ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಜಂಪ್ ಆಗೋಣ ಮೊದಲಿಗೆ ಗವರ್ನಮೆಂಟ್ ಬಜೆಟ್ ಅಲ್ಲಿ ಮಾಡುವಂತ ವೆಚ್ಚ ಏನಿದೆ ಅದು ಯೋಜನೆಗಳ ಮುಖಾಂತರವಾಗಿ ಫಾರ್ ಎಕ್ಸಾಂಪಲ್ ಎಂ ಜಿ ನರೇಗಾದಂತಹ ಯೋಜನೆಗಳ ಮುಖಾಂತರವಾಗಿ ಅಥವಾ ಲೋನ್ಗಳನ್ನ ಕೊಡುವುದರ ಮುಖಾಂತರವಾಗಿ ಅಥವಾ ಗ್ರಾಂಟಿನ್ ಏಡ್ ಗಳನ್ನ ಕೊಡುವುದರ ಮುಖಾಂತರವಾಗಿ ವೆಚ್ಚವನ್ನ ಮಾಡುತ್ತೆ ಗವರ್ನಮೆಂಟ್ ಬಡ್ಜೆಟ್ ಅಲ್ಲಿ ಯಾವ ರೀತಿಯಾಗಿ ಒಂದು ಮನೆಯನ್ನು ನಾವು ಇಮ್ಯಾಜಿನ್ ಮಾಡ್ಕೊಂಡಿದ್ದೀವಲ್ಲ ಮನೆಯಲ್ಲಿ ಅವರು ಮಾಡ್ತಾ ಇರುವಂತಹ ವೆಚ್ಚ ಒಂದು ಕಡೆ ಹಸುವನ್ನೋ ಅಥವಾ ಹೊಲವನ್ನೋ ತೆಗೆದುಕೊಳ್ಳಿಕ್ಕೆ ಮಾಡ್ತಾ ಇರಬಹುದು ಅಥವಾ ಇನ್ನೊಂದು ಕಡೆ ಆ ಹಸುಗೆ ಹುಲ್ಲನ್ನು ತರಲಿಕ್ಕಾದ್ರೂ ಮಾಡುತ್ತಿರಬಹುದು ಒಟ್ಟಾರೆ ಆ ಮನೆಯಿಂದ ಆಗ್ತಾ ಇರುವಂತಹ ವೆಚ್ಚ ಏನಿದೆ ಇದನ್ನ ನಾವೀಗ ಕೆಟಗರೈಸ್ ಮಾಡಬೇಕಾಗಿದೆ ಈಗ ಫಾರ್ ಎಕ್ಸಾಂಪಲ್ ಈ ಮನೆಯವರು ಹಸುವನ್ನ ಅಂತ ವೆಚ್ಚವನ್ನ ಮಾಡಿದರೆ ಅಂತಂದ್ರೆ ಅದು ಅವರಿಗೆ ಆಸ್ತಿ ಅವರಿಗೆ ಆಸ್ತಿ ಆಗತ್ತೆ ಆದರೆ ಆ ಹಸುಗೆ ಹುಲ್ಲನ್ನ ತರಲಿಕ್ಕೆ ಅಂತ ವೆಚ್ಚವನ್ನ ಮಾಡಿದ್ರೆ ಅದರಿಂದ ಯಾವುದೇ ಆಸ್ತಿ ಸೃಷ್ಟಿ ಆಗುದಿಲ್ಲ ಈ ಮನೆಗೆ ಆದರೆ ಇರುವಂತ ಆಸ್ತಿ ಏನಿದೆ ಇದನ್ನ ಮೇಂಟೈನ್ ಮಾಡಲಿಕ್ಕೆ ಅಂತಂದ್ರೆ ಹಸುಗೆ ಹುಲ್ಲಿಲ್ಲ ಅಂತಂದ್ರೆ ಆಗುದಿಲ್ಲ ಅದರಿಂದ ಮೇಂಟೈನ್ ಮಾಡಲಿಕ್ಕೆ ಈ ಒಂದು ಎಕ್ಸ್ಪೆಂಡಿಚರ್ ಬೇಕು ಆದ್ದರಿಂದ ಮೊದಲಿಗೆ ಹಸುವನ್ನ ಕೊಂಡ್ಕೊಳ್ಳಿಕ್ಕೆ ಬೇಕಾಗಿದ್ದ ವೆಚ್ಚ ಏನಿತ್ತು ಇದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗುತ್ತೆ ಬಂಡವಾಳ ಹೂಡಿಕೆಯ ರೂಪದಲ್ಲಿ ಇರುವಂತಹ ವೆಚ್ಚ ಆಗುತ್ತೆ ಅದೇ ರೀತಿಯಾಗಿ ಹಸುಗೆ ಹುಲ್ಲನ್ನು ತರಲಿಕ್ಕೆ ಅವರೇನು ವೆಚ್ಚವನ್ನ ಮಾಡ್ತಾರೆ ಅದರಿಂದ ಯಾವುದೇ ಆಸ್ತಿ ಸೃಷ್ಟಿ ಆಗೋದಿಲ್ಲ ಹಾಗಿದ್ದು ಕೂಡ ಆ ವೆಚ್ಚ ಬೇಕಾಗಿದೆ ಅದರಿಂದ ಈ ವೆಚ್ಚವನ್ನ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ ಆದಾಯ ವೆಚ್ಚ ಅಂತ ಕರಿತೀವಿ ಯಾಕೆಂತಂದ್ರೆ ಇಲ್ಲಿರುವಂತಹ ಕ್ಯಾಪಿಟಲ್ ಅಸೆಟ್ ಅಥವಾ ಆಸ್ತಿ ಪಾಸ್ತಿಗಳು ಏನಿದಾವೆ ಇವುಗಳನ್ನ ಮೇಂಟೈನ್ ಮಾಡಲಿಕ್ಕೆ ಈ ರೆವೆನ್ಯೂ ಎಕ್ಸ್ಪೆಂಡಿಚರ್ ಬೇಕು ಈ ಮನೆಗೆ ಅದೇ ರೀತಿಯಾಗಿ ಗೌರ್ನಮೆಂಟ್ಗೆ ತನ್ನ ಅಲ್ಲಿ ಗೌರ್ನಮೆಂಟ್ ಮಾಡುವಂಥ ವೆಚ್ಚವನ್ನು ಎರಡು ಕೆಟಗರಿಯಲ್ಲಿ ನಾವು ನೋಡ್ತೀವಿ ಒಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇಂದ ಗೌರ್ನಮೆಂಟಿನ ಆಸ್ತಿ ಪಾಸ್ತಿಗಳು ಅಂತ ಹೇಳಿದರೆ ಇವುಗಳು ಜಾಸ್ತಿ ಆಗ್ತವೆ ಫಾರ್ ಎಕ್ಸಾಂಪಲ್ ಗೌರ್ನಮೆಂಟು ಯಾವುದೋ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಬಹುದು ಪಿ ಎಸ್ ಯು ಒಂದನ್ನು ತೆರೆಯಬಹುದು ಇದರಿಂದ ಗೌರ್ನಮೆಂಟಿನ ಆಸ್ತಿ ಜಾಸ್ತಿ ಆಯಿತು ಇನ್ನೊಂದು ಕಡೆ ಅದೇ ಗವರ್ನಮೆಂಟ್ ಯಾವುದೋ ಒಂದು ಮೆಷೀನ್ ಅನ್ನ ಖರೀದಿ ಮಾಡಿಕೊಳ್ಳಬಹುದು ಇದರಿಂದ ಕೂಡ ಗವರ್ನಮೆಂಟ್ನ ಆಸ್ತಿ ಜಾಸ್ತಿ ಆಯಿತು ಇನ್ನೊಂದು ಕಡೆ ಈ ಒಂದು ವೆಚ್ಚದಲ್ಲೇ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಲ್ಲೇ ಈ ಹಿಂದಿನ ಗವರ್ನಮೆಂಟ್ ಮಾಡಿರುವಂತ ಸಾಲವನ್ನು ಮರುಪಾವತಿ ಮಾಡಬಹುದು ಇದರಿಂದ ಗವರ್ನಮೆಂಟ್ನ ಮೇಲೆ ಇದ್ದಂಥ ಹೊರೆ ಸಾಲದ ಹೊರೆ ಅಥವಾ ಲಯಬಿಲಿಟಿ ಏನಿತ್ತು ಅದು ಕಡಿಮೆ ಆಯಿತು ಸೊ ಒಟ್ಟಾರೆಯಾಗಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಥವಾ ಬಂಡವಾಳ ವೆಚ್ಚ ಅಂತ ಏನಿದೆ ಇದರಿಂದ ಒಂದು ಕಡೆ ಗವರ್ನಮೆಂಟ್ ಆಸ್ತಿ ಜಾಸ್ತಿ ಆಗತ್ತೆ ಅಥವಾ ಆಸ್ತಿಯನ್ನು ಸೃಷ್ಟಿಸಲಾಗತ್ತೆ ಅಥವಾ ಈ ಒಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇಂದ ಗವರ್ನಮೆಂಟ್ನ ಲಯಬಲಿಟಿ ಅಥವಾ ಸಾಲದ ಹೊರೆ ಏನಿತ್ತು ಇದು ಕಡಿಮೆ ಆಗುತ್ತೆ ಇದು ಡೆಫಿನೇಷನ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಂದ್ರೆ ಯಾವ ಒಂದು ವೆಚ್ಚ ಗವರ್ನಮೆಂಟ್ ಗೆ ಆಸ್ತಿ ಪಾಸ್ತಿಗಳನ್ನ ಸೃಷ್ಟಿಸುತ್ತೋ ಅಥವಾ ಗವರ್ನಮೆಂಟ್ ನ ಮೇಲಿರುವಂತಹ ಸಾಲದ ಹೊರೆ ಅಥವಾ ಲಯಬಿಲಿಟಿ ಅಂತ ಏನಿದೆ ಅದನ್ನ ಕಡಿಮೆ ಮಾಡುತ್ತೋ ಅಂತ ವೆಚ್ಚವನ್ನು ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಥವಾ ಬಂಡವಾಳ ವೆಚ್ಚ ಅಂತ ಕರಿತೀವಿ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಗವರ್ನಮೆಂಟ್ ರೋಡ್ಗಳನ್ನ ಬ್ರಿಡ್ಜಸ್ ಗಳನ್ನ ಬಿಲ್ಡಿಂಗ್ ಗಳನ್ನ ಶಾಲೆಯ ಬಿಲ್ಡಿಂಗ್ ಗಳನ್ನ ಆಸ್ಪತ್ರೆಗಳನ್ನ ಕಟ್ಟಿದ್ದೆ ಆದರೆ ಇದರಿಂದ ಗೌರ್ನಮೆಂಟ್ಗೆ ಆಸ್ತಿಗಳು ಸೃಷ್ಟಿ ಆದ ಹಾಗೆ ಆಯ್ತು ಇದು ಒಂದು ಭಾಗ ಅದೇ ರೀತಿಯಾಗಿ ಗವರ್ನಮೆಂಟ್ ಈ ಹಿಂದಿನ ಗಳು ಅಥವಾ ಇದೇ ಗವರ್ನಮೆಂಟ್ ಈ ಹಿಂದಿನ ವರ್ಷಗಳಲ್ಲಿ ತೆಗೆದುಕೊಂಡಿದ್ದಂತ ಸಾಲವನ್ನ ಮರುಪಾವತಿ ಮಾಡಿದ್ಯಾದ್ರೆ ಲೋನ್ಗಳನ್ನ ರೀಪೇ ಗವರ್ನಮೆಂಟ್ನ ಮೇಲೆ ಇದ್ದಂತ ಲಯಬಿಲಿಟಿ ಸಾಲದ ಹೊರ ಏನಿದೆ ಇದು ಕಡಿಮೆ ಆಯಿತು ಆದ್ದರಿಂದ ಇದು ಕೂಡ ಸೊ ಒಟ್ಟಾರೆಯಾಗಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದು ಒಂದು ಕಡೆ ಆಸ್ತಿಯನ್ನ ಸೃಷ್ಟಿಸ್ತಾ ಇರುತ್ತೆ ಅಥವಾ ಗವರ್ನಮೆಂಟ್ನ ಮೇಲೆ ಇರುವಂತಹ ಲಯಬಿಲಿಟಿ ಕಡಿಮೆ ಮಾಡ್ತಾ ಇರುತ್ತೆ ಈ ಡೆಫಿನೇಷನ್ ಅನ್ನ ಇಟ್ಕೊಳ್ಳಿ ನಿಮಗೆ ಯಾವ ಎಕ್ಸಾಂಪಲ್ ಅನ್ನ ಕೊಟ್ಟರು ನೀವು ಅನಲೈಸ್ ಮಾಡಿ ಅದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ ಇಲ್ಲ ರೆವಿನ್ಯೂ ಎಕ್ಸ್ಪೆಂಡಿಚರ ಅಂತ ಹೇಳಲಿಕ್ಕೆ ಆಗುತ್ತೆ ಒಂದಷ್ಟು ಎಕ್ಸಾಂಪಲ್ಸ್ ಅಂತಂದ್ರೆ ಇಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಡಿಯಲ್ಲಿ ಲ್ಯಾಂಡ್ ಪರ್ಚೇಸ್ ಮಾಡಬಹುದು ಗವರ್ಮೆಂಟ್ ಗವರ್ನಮೆಂಟ್ ಆಸ್ತಿ ಜಾಸ್ತಿ ಆಯಿತು ಲ್ಯಾಂಡ್ ಅನ್ನೋದೇ ಒಂದು ಆಸ್ತಿಯಾಗಿದೆ ಅದೇ ಶೇರ್ಸ್ ಗಳನ್ನ ಖರೀದಿ ಮಾಡಬಹುದು ಶೇರ್ಸ್ ಗಳನ್ನ ಖರೀದಿ ಮಾಡುದು ಆ ಕಂಪನಿಯ ಒಂದಷ್ಟು ಮಾಲೀಕತ್ವವನ್ನ ಖರೀದಿ ಮಾಡಿದ ಹಾಗೆ ಆ ಕಂಪನಿಯಲ್ಲಿ ಅರ್ಧಕ್ಕಿಂತ ಹೆಚ್ಚಿನ ಶೇರ್ ಅನ್ನ ಖರೀದಿ ಮಾಡಿದೆ ಅಂದ್ರೆ ಆ ಕಂಪನಿಯ ಕಂಪ್ಲೀಟ್ ಮಾಲೀಕತ್ವವನ್ನು ಗೌರ್ಮೆಂಟ್ ತೆಗೆದುಕೊಂಡ ಹಾಗೆ ಯಾಕೆಂತಂದ್ರೆ ಮೆಜಾರಿಟಿ ಶೇರ್ ಗವರ್ಮೆಂಟ್ ಹತ್ತಿರ ಇರುತ್ತೆ ಅದಕ್ಕೋಸ್ಕರ ಆದ್ದರಿಂದ ಷೇರ್ಗಳನ್ನು ಖರೀದಿ ಆದರೆ ಅಥವಾ ಷೇರಲ್ಲಿ ಇನ್ವೆಸ್ಟ್ ಮಾಡಿದ್ದೆ ಆದರೆ ಅದು ಕೂಡ ಎಕ್ಸ್ಪೆಂಡಿಚರ್ ಆಗುತ್ತೆ ಅದೇ ರೀತಿಯಾಗಿ ಗವರ್ನಮೆಂಟ್ ಸ್ಟೇಟ್ಸ್ ಗಳಿಗೆ ಅಥವಾ ಬೇರೆ ಬೇರೆ ದೇಶಗಳಿಗೆ ಕೊಡುವಂತ ಸಾಲ ಏನಿದೆ ಇದು ಕೂಡ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇಲ್ಲಿ ಇನ್ನೊಂದು ಪಾಯಿಂಟ್ ಅನ್ನ ಡಿಸ್ಕಸ್ ಮಾಡಬೇಕು ಅದೇನು ಅಂತಂದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಂದ್ರೆ ಆಸ್ತಿಯನ್ನು ಸೃಷ್ಟಿಸುವಂತ ವೆಚ್ಚ ಅಂತ ನೋಡಿದ್ವಿ ಇದನ್ನೇ ಇನ್ನೊಂದು ರೀತಿಯಲ್ಲಿ ಹೇಳಿದ್ರೆ ಈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನ ನಾವು ಇವತ್ತು ಮಾಡಿದ್ದೆ ಆದ್ರೆ ಫ್ಯೂಚರ್ ಅಲ್ಲಿ ನಮಗೆ ಈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇಂದ ಒಂದಷ್ಟು ಆದಾಯ ಬರುತ್ತೆ ಫಾರ್ ಎಕ್ಸಾಂಪಲ್ ಗವರ್ನಮೆಂಟ್ ಏನಾದ್ರು ಇಲ್ಲಿ ಬಂಡವಾಳ ಹೂಡಿಕೆಯನ್ನ ಮಾಡ್ತು ಅಂತಂದ್ರೆ ಗವರ್ನಮೆಂಟ್ ಗೆ ಮುಂದೆ ಪ್ರಾಫಿಟ್ ಅಥವಾ ಡಿವಿಡೆಂಟ್ ಬರುತ್ತೆ ಅದೇ ರೀತಿಯಾಗಿ ಗವರ್ನಮೆಂಟ್ ಏನಾದರೂ ಬೇರೆಯವರಿಗೆ ಸಾಲವನ್ನ ಆದರೆ ಅದರ ಮೇಲೆ ಬಡ್ಡಿ ವಾಪಸ್ ಆದಾಯದ ರೂಪದಲ್ಲಿ ಬರುತ್ತೆ ಗವರ್ನಮೆಂಟ್ ಗೆ ಸೊ ಒಟ್ಟಾರೆಯಾಗಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇಂದ ಗವರ್ನಮೆಂಟ್ ಗೆ ಒಂದಷ್ಟು ಆದಾಯ ಫ್ಯೂಚರ್ ಅಲ್ಲಿ ಬರುತ್ತೆ ಇದು ಒಂದು ಫೀಚರ್ ಅಥವಾ ಒಂದು ಲಕ್ಷಣ ಈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಈಗ ವಾಪಸ್ ಎಕ್ಸಾಂಪಲ್ಸ್ ಗಳಿಗೆ ಬರೋಣ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಲ್ಲಿ ನಾವು ನಿಂತದ್ದು ಈ ಲೋನ್ಸ್ ಗಳಲ್ಲಿ ಗೌರ್ನಮೆಂಟ್ ಈಗ ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಆಫ್ ಇಂಡಿಯಾ ಬೇರೆ ಬೇರೆ ರಾಜ್ಯಗಳಿಗೆ ಕೊಡುವಂತಹ ಸಾಲ ಏನಿದೆ ಅಥವಾ ಬೇರೆ ದೇಶದ ಗವರ್ನಮೆಂಟ್ ಗಳಿಗೆ ಕೊಡುವಂತ ಸಾಲ ಏನಿದೆ ಈ ಸಾಲಕ್ಕೆ ಮುಂದೆ ಗೆ ಬಡ್ಡಿ ವಾಪಸ್ ಬರುತ್ತೆ ಮತ್ತು ಈ ಸಾಲವೇ ಒಂದು ಆಸ್ತಿ ಆಗುತ್ತೆ ಗವರ್ನಮೆಂಟ್ ಗೆ ಆದ್ದರಿಂದ ಇದು ಕೂಡ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮತ್ತು ಕೊನೆಯದಾಗಿ ಈಗಾಗಲೇ ನಾವು ಡಿಸ್ಕಸ್ ಮಾಡಿರೋ ಹಾಗೆ ಈ ಹಿಂದಿನ ಗವರ್ನಮೆಂಟ್ ಗಳು ಮಾಡಿರುವಂತಹ ಸಾಲವನ್ನ ಮರುಪಾವತಿ ಮಾಡಿದ್ದೆ ಆದರೆ ಗವರ್ನಮೆಂಟಿನ ಮೇಲಿರುವಂತಹ ಲಯಬಿಲಿಟಿ ಸಾಲದ ಹೊರೆ ಕಡಿಮೆ ಆಗುತ್ತೆ ಆದ್ದರಿಂದ ನಮಗೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗುತ್ತೆ ಸೊ ಒಟ್ಟಾರೆಯಾಗಿ ಸಮ್ಮರೈಸ್ ಮಾಡೋದಾದ್ರೆ ಗವರ್ನಮೆಂಟಿನ ಬಜೆಟ್ ಅಲ್ಲಿ ಮಾಡುವಂತ ವೆಚ್ಚದಿಂದ ಆಸ್ತಿ ಏನಾದರೂ ಸೃಷ್ಟಿ ಆಗ್ತಾ ಇದ್ರೆ ಅಥವಾ ಗವರ್ನಮೆಂಟ್ನ ಮೇಲಿರುವಂತಹ ಸಾಲದ ಹೊರೆ ಕಡಿಮೆ ಆಗ್ತಾ ಇದ್ರೆ ಮತ್ತು ಸೃಷ್ಟಿಯಾಗಿರುವಂತಹ ಈ ಆಸ್ತಿ ಏನಿದೆ ಇದರಿಂದ ಮುಂದೆ ಒಂದು ದಿನ ಆದಾಯ ಬಡ್ಡಿಯ ರೂಪದಲ್ಲಿಯೋ ಅಥವಾ ಪ್ರಾಫಿಟ್ ಅಥವಾ ಡಿವಿಡೆಂಟ್ನ ರೂಪದಲ್ಲೋ ಬರುತ್ತೆ ಅಂತಂದ್ರೆ ಅಂತ ಒಂದು ವೆಚ್ಚವನ್ನು ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ ಇದಕ್ಕೆ ಎಕ್ಸಾಂಪಲ್ಸ್ಗಳಾಗಿ ಗವರ್ನಮೆಂಟ್ ಇವತ್ತು ಮೂಲ ಸೌಕರ್ಯಗಳಿಗೆ ಅಂತ ಏನು ಸೃಷ್ಟಿ ಮಾಡ್ತಾ ಇದೆ ರೋಡ್ಗಳನ್ನ ಬಿಲ್ಡಿಂಗ್ ಬಿಲ್ಡಿಂಗ್ಗಳನ್ನ ಶಾಲೆಗಳನ್ನ ಆಸ್ಪತ್ರೆಗಳನ್ನ ಇವೆಲ್ಲವೂ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗ್ತವೆ ಅದೇ ರೀತಿಯಾಗಿ ಲ್ಯಾಂಡ್ ಅನ್ನ ಖರೀದಿ ಮಾಡಿದ್ದಾದ್ರೆ ಆದರೆ ಮಷಿನ್ ಗಳನ್ನ ಖರೀದಿ ಮಾಡಿದ್ದೆ ಆದರೆ ಬೇರೆ ಬೇರೆ ಕಂಪನಿಗಳ ಶೇರ್ಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾದ್ರೆ ಆದರೆ ಅಥವಾ ಸಾಲಗಳನ್ನ ಕೊಟ್ಟಿದ್ದೆ ಆದರೆ ಅಥವಾ ಸಾಲವನ್ನು ಮರುಪಾವತಿ ಮಾಡಿದ್ದಾದ್ರೆ ಆದರೆ ಇದೆಲ್ಲವೂ ನಮಗೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗುತ್ತೆ ಇಷ್ಟು ನಮಗೆ ಒಂದು ಭಾಗ ಈ ಎಕ್ಸ್ಪೆಂಡಿಚರ್ ಅಲ್ಲೇ ವೆಚ್ಚದಲ್ಲೇ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಈಗ ನಾವು ಡಿಸ್ಕಸ್ ಮಾಡಬೇಕಾಗಿರೋದು ರೆವೆನ್ಯೂ ಎಕ್ಸ್ಪೆಂಡಿಚರ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತಂದ್ರೆ ನಾವು ಮತ್ತೆ ಅದೇ ಎಕ್ಸಾಂಪಲ್ ಅನ್ನ ತೆಗೆದುಕೊಳ್ಳೋಣ ಮನೆಯ ಎಕ್ಸಾಂಪಲು ಈ ಮನೆಯವರು ಹಸುವನ್ನ ಕೊಂಡ್ಕೊಳ್ಳಿಕ್ಕೆ ಮಾಡಿದಂತ ವೆಚ್ಚ ಏನಿದೆ ಅದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಯ್ತು ಆದರೆ ಆ ಹಸುಗೆ ಬೇಕಾಗಿರುವಂತ ಹುಲ್ಲನ್ನ ನೀರನ್ನ ಇವೆಲ್ಲವನ್ನ ತರಲಿಕ್ಕೆ ಅಂತ ಮಾಡುವಂತ ವೆಚ್ಚ ಏನಿದೆ ಇದು ನಮಗೆ ರೆವೆನ್ಯೂ ಎಕ್ಸ್ಪೆಂಡಿಚರ್ ಆಗುತ್ತೆ ಅದೇ ರೀತಿಯಾಗಿ ಗವರ್ನಮೆಂಟ್ ಈಗಾಗಲೇ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ಅಡಿಯಲ್ಲಿ ಏನು ಅಸೆಟ್ಸ್ ಗಳನ್ನ ಆಸ್ತಿಗಳನ್ನ ಸೃಷ್ಟಿಸಿದೆಯೋ ಗವರ್ನಮೆಂಟ್ ಆ ಅಸೆಟ್ಸ್ ಅನ್ನ ಮೇಂಟೈನ್ ಮಾಡಲಿಕ್ಕೆ ಫಾರ್ ಎಕ್ಸಾಂಪಲ್ ಶಾಲೆಯನ್ನ ಸೃಷ್ಟಿಸಿದೆ ಶಾಲೆಯ ಕಟ್ಟಡವನ್ನ ಕಟ್ಟಿಸಿದೆ ಗವರ್ನಮೆಂಟ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನ ಅಡಿಯಲ್ಲಿ ಆದರೆ ಆ ಶಾಲೆಯನ್ನ ಮೇಂಟೈನ್ ಮಾಡಬೇಕು ಅಂತಂದ್ರೆ ಶಾಲೆಗೆ ಟೀಚರ್ಸ್ಗಳು ಬೇಕು ಅವರಿಗೆ ಸ್ಯಾಲರಿಯನ್ನು ಕೊಡಬೇಕು ಆದರೆ ಸ್ಯಾಲ್ರಿಯನ್ನು ಏನು ಗವರ್ಮೆಂಟ್ ಕೊಡುತ್ತೆ ಅದು ಒನ್ ವೇ ಪೇಮೆಂಟ್ ಈ ಸ್ಯಾಲರಿಯನ್ನ ಇವತ್ತು ಗವರ್ನಮೆಂಟ್ ಟೀಚರ್ಸ್ ಗಳಿಗೆ ಕೊಟ್ಟಿದೆ ಅಂತಂದ್ರೆ ಆ ಸ್ಯಾಲ್ರಿಯಿಂದ ವಾಪಸ್ ಆದಾಯವೇನೋ ಅಥವಾ ನಮಗೆ ಕಣ್ಣಿಗೆ ಕಾಣುವಂತ ಬಡ್ಡಿಯೇನೋ ಮತ್ತೆ ವಾಪಸ್ ಗವರ್ನಮೆಂಟ್ ಗೆ ಬರೋದಿಲ್ಲ ಆದರೆ ಈ ರೆವೆನ್ಯೂ ಎಕ್ಸ್ಪೆಂಡಿಚರ್ ಬೇಕೇ ಬೇಕು ಯಾಕೆ ಅಂತಂದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ಅಡಿಯಲ್ಲಿ ನಾವು ಸೃಷ್ಟಿಸಿರುವಂತಹ ಈ ಅಸೆಟ್ಸ್ ಗಳನ್ನ ಮೇಂಟೈನ್ ಮಾಡಲಿಕ್ಕೆ ಎಕ್ಸಾಂಪಲ್ ನಾವು ನೋಡಿದ್ವಿ ಶಾಲೆಯನ್ನ ಅದೇ ರೀತಿಯಾಗಿ ಆಸ್ಪತ್ರೆಯನ್ನು ಗವರ್ನಮೆಂಟ್ ಕಟ್ಟಿಸುತ್ತೆ ಆ ಆಸ್ಪತ್ರೆಗೆ ಬೇಕಾಗಿರುವಂತಹ ಡಾಕ್ಟರ್ಸ್ಗಳು ನರ್ಸಸ್ಗಳು ಅವರಿಗೆ ಕೊಡುವಂತಹ ಸ್ಯಾಲ್ರಿ ಏನಿದೆ ಅಥವಾ ಅಲ್ಲಿ ಬರುವಂತಹ ಮೆಡಿಸಿನ್ ಅದರ ಮೇಲೆ ಕೊಡುವಂತಹ ಸಬ್ಸಿಡಿ ಏನಿದೆ ಇದೆಲ್ಲವೂ ನಮಗೆ ರೆವೆನ್ಯೂ ಎಕ್ಸ್ಪೆಂಡಿಚರ್ ಆಗುತ್ತೆ ರೆವೆನ್ಯೂ ಎಕ್ಸ್ಪೆಂಡಿಚರ್ ಇಲ್ಲ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಶಾಲೆಯ ಕಟ್ಟಡವನ್ನು ಕಟ್ಟಿಸಿ ಅಥವಾ ಆಸ್ಪತ್ರೆಯ ಕಟ್ಟಡವನ್ನು ಕಟ್ಟಿಸಿ ಬಿಟ್ಟರೆ ಅದರಿಂದ ನಾವು ಅಥವಾ ಅದರಿಂದ ಗವರ್ನಮೆಂಟ್ ನಿಜವಾದ ವೆಲ್ಫೇರ್ ಅನ್ನ ಮಾಡಿದ ಹಾಗೆ ಆಗೋದಿಲ್ಲ ಆದ್ದರಿಂದ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಷ್ಟೇ ರೆವೆನ್ಯೂ ಎಕ್ಸ್ಪೆಂಡಿಚರ್ ಕೂಡ ಇಂಪಾರ್ಟೆಂಟ್ ಸೊ ಮೊದಲನೇ ಪಾಯಿಂಟ್ ನಮಗೆ ಅರ್ಥ ಆಯ್ತು ಯಾಕೆ ರೆವೆನ್ಯೂ ಎಕ್ಸ್ಪೆಂಡಿಚರ್ ಬೇಕು ಇದು ಆಸ್ತಿಯನ್ನು ಸೃಷ್ಟಿಸಲಿಲ್ಲ ಅಂದ್ರೂ ಕೂಡ ಯಾಕೆ ರೆವೆನ್ಯೂ ಎಕ್ಸ್ಪೆಂಡಿಚರ್ ಬೇಕು ಅನ್ನುವಂಥ ಪಾಯಿಂಟ್ ನಮಗೆ ಅರ್ಥ ಆಯ್ತು ಈಗ ಈ ರೆವೆನ್ಯೂ ಎಕ್ಸ್ಪೆಂಡಿಚರ್ಗೆ ಒಂದು ಡೆಫಿನೇಷನ್ ನ ವ್ಯಾಖ್ಯಾನವನ್ನ ತರೋಣ ಡೆಫಿನೇಷನ್ ಏನು ಅಂತಂದ್ರೆ ಈಗ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಲ್ಲಿ ನಾವು ನೋಡಿದ್ವಿ ಒಂದು ಆಸ್ತಿ ಸೃಷ್ಟಿಯಾಗತ್ತೆ ಅಥವಾ ನಮ್ಮ ಸಾಲದ ಹೊರೆ ಕಡಿಮೆ ಆಗತ್ತೆ ಅಂತ ಆದರೆ ಈ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಲ್ಲಿ ಆಸ್ತಿಯೂ ಸೃಷ್ಟಿಯಾಗುದಿಲ್ಲ ಸಾಲದ ಹೊರೆಯೂ ಕಡಿಮೆ ಆಗುವುದಿಲ್ಲ ಮುಂದೆ ಒಂದು ದಿನ ಈ ಒಂದು ರೆವೆನ್ಯೂ ಎಕ್ಸ್ಪೆಂಡಿಚರ್ ಇಂದ ಗೆ ಆದಾಯವೂ ಬರೋದಿಲ್ಲ ಆದರೂ ಕೂಡ ರೆವೆನ್ಯೂ ಎಕ್ಸ್ಪೆಂಡಿಚರ್ ಬೇಕು ನಮಗೆ ಯಾಕೆ ಅಂತಂದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇಂದ ಸೃಷ್ಟಿಸಿರುವಂತಹ ಈ ಅಸೆಟ್ಸ್ ಗಳನ್ನ ಮೇಂಟೈನ್ ಮಾಡಲಿಕ್ಕೆ ಈ ಅಸೆಟ್ಸ್ ಗಳಿಂದ ನಿಜವಾದ ಸೇವೆಗಳನ್ನು ನಾವು ತೆಗೆದುಕೊಳ್ಳಬೇಕು ಅಂತಂದ್ರೆ ರೆವೆನ್ಯೂ ಎಕ್ಸ್ಪೆಂಡಿಚರ್ ಬೇಕು ಈ ರೆವೆನ್ಯೂ ಎಕ್ಸ್ಪೆಂಡಿಚರ್ ಇಂದ ಯಾವುದೇ ಗಳು ಆಸ್ತಿಗಳನ್ನು ನಾವು ಸೃಷ್ಟಿಸಲಿಕ್ಕೆ ಆಗೋದಿಲ್ಲ ಅಥವಾ ಈ ಒಂದು ರೆವೆನ್ಯೂ ಎಕ್ಸ್ಪೆಂಡಿಚರ್ ನಮ್ಮ ಮೇಲೆ ಇರುವಂತಹ ಲಯಬಿಲಿಟಿ ಅಥವಾ ಸಾಲದ ಹೊರೆಯನ್ನು ಕೂಡ ಕಡಿಮೆ ಮಾಡೋದಿಲ್ಲ ಇದು ಒಂದು ಪಾಯಿಂಟ್ ಈಗ ಎರಡನೇ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ಲಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಅದೇನು ಅಂತಂದ್ರೆ ರೆವೆನ್ಯೂ ಎಕ್ಸ್ಪೆಂಡಿಚರ್ನ ಅಡಿಯಲ್ಲಿ ಯಾವ ಯಾವ ಅಂಶಗಳನ್ನ ನಾವು ಕಾಣ್ತೀವಿ ಮೊದಲನೆಯದು ಈ ಹಿಂದಿನ ಗವರ್ನಮೆಂಟ್ ಅಥವಾ ಈ ಗವರ್ನಮೆಂಟ್ ಈ ಹಿಂದಿನ ವರ್ಷಗಳಲ್ಲಿ ತೆಗೆದುಕೊಂಡಿರುವಂತಹ ಸಾಲ ಏನಿದೆ ಆ ಸಾಲಕ್ಕೆ ಇವತ್ತು ಬಡ್ಡಿಯನ್ನ ಕಟ್ಟಬೇಕಾಗಿದೆ ಅದು ನಮಗೆ ರೆವೆನ್ಯೂ ಎಕ್ಸ್ಪೆಂಡಿಚರ್ ಆಗುತ್ತೆ ಡೈರೆಕ್ಟ್ಲಿ ಗೊತ್ತಾಗ್ತಾ ಇದೆ ಈಗ ಬಡ್ಡಿಯನ್ನ ಆದ್ರೆ ಇದರಿಂದ ಯಾವುದೇ ಆಸ್ತಿ ಸೃಷ್ಟಿ ಆಗ್ತಾ ಇಲ್ಲ ಅಥವಾ ಸಾಲದ ಹೊರೆಯೂ ಕಡಿಮೆ ಆಗ್ತಾ ಇಲ್ಲ ಜಸ್ಟ್ ಈ ಹಿಂದೆ ಮಾಡಿರುವಂತಹ ಸಾಲವನ್ನ ಮೇಂಟೈನ್ ಮಾಡ್ತಾ ಇದೆ ಗವರ್ನಮೆಂಟ್ ಈ ಬಡ್ಡಿಗಳನ್ನ ಕಟ್ಟುವುದರ ಮುಖಾಂತರವಾಗಿ ಮೇಂಟೈನ್ ಮಾಡ್ತಾ ಇದೆ ಅಥವಾ ಸಾಲವನ್ನ ಆ ಒಂದು ಲೋನ್ ನ ಸರ್ವಿಸ್ ಮಾಡ್ತಾ ಇದೆ ಸೊ ನಾವೇನು ಡೆಫಿನೇಷನ್ ನೋಡಿ ರೆವೆನ್ಯೂ ಎಕ್ಸ್ಪೆಂಡಿಚರ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನ ಮೈಂಟೈನ್ ಮಾಡ್ಲಿಕ್ಕೆ ಅಂತ ಈ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅನ್ನ ನಾವು ಮಾಡ್ತೀವಿ ಅಂತ ಈ ಗೆ ಈ ಬಡ್ಡಿಯನ್ನ ಕಟ್ಟೋದು ಸೂಟ್ ಆಗ್ತಾ ಇದೆ ಸೊ ಇದು ಮೊದಲನೇ ಎಕ್ಸಾಂಪಲ್ ಆಯ್ತು ಎರಡನೇ ಎಕ್ಸಾಂಪಲ್ ಸ್ಯಾಲ್ರಿ ಮತ್ತು ಪೆನ್ಷನ್ಗಳು ಇಲ್ಲಿ ನಾವು ಶಾಲೆ ಅಥವಾ ಆಸ್ಪತ್ರೆಯನ್ನು ಏನು ಎಕ್ಸಾಂಪಲ್ ಆಗಿ ತೆಗೆದುಕೊಂಡ್ವಿ ಅದನ್ನೇ ಮತ್ತೆ ನೋಡೋಣ ಶಾಲೆಯ ಕಟ್ಟಡವನ್ನು ಕಟ್ಟೋದು ನಮಗೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಯಿತು ಆ ಶಾಲೆಯಲ್ಲಿ ಸ್ಯಾಲ್ರಿ ಮತ್ತು ಅವರ ರಿಟೈರ್ಮೆಂಟ್ ನಂತರ ಕೊಡುವಂತಹ ಪಿಂಚಣಿ ಇವೆಲ್ಲವೂ ನಮಗೆ ರೆವೆನ್ಯೂ ಎಕ್ಸ್ಪೆಂಡಿಚರ್ ಆಗುತ್ತೆ ಇಲ್ಲಿ ಟೀಚರ್ಸ್ ಗಳಿಗೆ ಕೊಡುವಂತಹ ಸ್ಯಾಲ್ರಿಯಿಂದ ಗವರ್ನಮೆಂಟ್ಗೆ ಡೈರೆಕ್ಟ್ಲಿ ಬಡ್ಡಿ ಏನು ವಾಪಸ್ ಬರೋದಿಲ್ಲ ಅಥವಾ ಅದರಿಂದ ಪ್ರಾಫಿಟ್ ಅಥವಾ ಡಿವಿಡೆಂಡ್ ಏನು ವಾಪಸ್ ಬರೋದಿಲ್ಲ ಆದರೆ ಕಟ್ಟಿಸಿರುವಂತಹ ಶಾಲೆಯನ್ನ ಮೇಂಟೈನ್ ಮಾಡಿ ಮಾಡಬೇಕು ಅಂತಂದ್ರೆ ಅಥವಾ ಕಟ್ಟಿಸಿರುವಂತಹ ಶಾಲೆಯಿಂದ ನಿಜವಾಗ್ಲೂ ನಾವು ವೆಲ್ಫೇರ್ ಅನ್ನ ತರಬೇಕು ಅಂತಂದ್ರೆ ಈ ರೆವೆನ್ಯೂ ಎಕ್ಸ್ಪೆಂಡಿಚರ್ ಸ್ಯಾಲರಿ ಪೆನ್ಷನ್ ಅನ್ನ ಕೊಡೋದು ಅವಶ್ಯಕ ಅಲ್ಲಿರುವಂತಹ ಶಾಲೆಗೆ ಟೀಚರ್ಸ್ ಗಳು ಅವಶ್ಯಕತೆ ಇದೆ ಆದ್ದರಿಂದ ಪೇಮೆಂಟ್ ಆಫ್ ಸ್ಯಾಲರಿ ಅಂಡ್ ಪೆನ್ಷನ್ಸ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ನ ಅಡಿಯಲ್ಲಿ ಬರುತ್ತೆ ಅಂತ ನಮಗೆ ಅರ್ಥ ಆಯ್ತು ಅದೇ ರೀತಿಯಾಗಿ ಗ್ರಾಂಟ್ಸ್ ಗಳು ಗ್ರಾಂಟ್ಸ್ ಗಳನ್ನ ಒಂದು ಬಾರಿ ಗವರ್ನಮೆಂಟ್ ಕೊಟ್ಟಿದ್ದೆ ಆದ್ರೆ ಅದರಿಂದ ವಾಪಸ್ಸು ಬರುವಂತದ್ದು ಏನೂ ಇಲ್ಲ ಇದನ್ನೇ ನಾವು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಡಿಸ್ಕಸ್ ಮಾಡಿದ್ವಿ ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀವಿ ಬೇಕಾದ್ರೆ ನಾನು ಗವರ್ನಮೆಂಟ್ ಆಫ್ ಕರ್ನಾಟಕದ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ ಇಲ್ಲಿ ಸ್ಟೂಡೆಂಟ್ಸ್ ಗೆ ಕನ್ಫ್ಯೂಸ್ ಆಗಿದೆ ಸೊ ಈಗ ಅದನ್ನ ಕ್ಲಾರಿಫೈ ಮಾಡ್ಕೊಂಡು ಮತ್ತೆ ಟಾಪಿಕ್ ಗೆ ಬರೋಣ ನಾವು ರೆಸಿಪ್ ಗಳನ್ನ ನೋಡ್ತಾ ಇರಬೇಕಾದ್ರೆ ಸ್ವೀಕೃತಿಗಳನ್ನ ನೋಡ್ತಾ ಇರಬೇಕಾದ್ರೆ ರೆವೆನ್ಯೂ ನೋಡಿದ್ವಿ ರೆವೆನ್ಯೂ ರೆಸಿಪ್ಟ್ಸ್ ಅಲ್ಲಿ ಒಂದು ಟ್ಯಾಕ್ಸ್ ಬರ್ತಾ ಇರುವಂತ ತೆರಿಗೆಯಿಂದ ಬರ್ತಾ ಇರುವಂತ ಸ್ವೀಕೃತಿಗಳನ್ನ ನೋಡಿದ್ವಿ ಇನ್ನೊಂದು ತೆರಿಗೆಯೇ ತರ ಸ್ವೀಕೃತಿಗಳನ್ನ ನೋಡಿದ್ವಿ ತೆರಿಗೆಯೇ ತರ ಸ್ವೀಕೃತಿಗಳಲ್ಲಿ ಗ್ರಾಂಟಿನ್ ಗಳನ್ನ ನೋಡಿದ್ವಿ ಈ ಗ್ರಾಂಟಿನ್ ಗಳಲ್ಲಿ ಎಕ್ಸಾಂಪಲ್ ಆಗಿ ಗವರ್ನಮೆಂಟ್ ಆಫ್ ಕರ್ನಾಟಕದ ಬಜೆಟ್ ಅನ್ನ ತೆಗೆದುಕೊಂಡ್ವಿ ಗವರ್ನಮೆಂಟ್ ಆಫ್ ಕರ್ನಾಟಕ ಬಜೆಟ್ ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಬರುವಂತಹ ಗ್ರಾಂಟ್ ಏನಿದೆ ಇದು ಗವರ್ಮೆಂಟ್ ಆಫ್ ಕರ್ನಾಟಕದ ಬಜೆಟ್ ಅಲ್ಲಿ ರೆವೆನ್ಯೂ ರೆಸಿಪ್ಸ್ ಅಲ್ಲಿ ನಾನ್ ಟ್ಯಾಕ್ಸ್ ರೆವೆನ್ಯೂ ಆಗುತ್ತೆ ಇದು ಗೌರ್ಮೆಂಟ್ ಆಫ್ ಇಂಡಿಯಾದ ನಾನ್ ಟ್ಯಾಕ್ಸ್ ರೆವೆನ್ಯೂ ಆಗೋದಿಲ್ಲ ಗವರ್ಮೆಂಟ್ ಆಫ್ ಇಂಡಿಯಾದ ರೆವೆನ್ಯೂ ಎಕ್ಸ್ಪೆಂಡಿಚರ್ ಆಗುತ್ತೆ ಯಾಕೆಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ ಇಲ್ಲಿ ಗ್ರಾಂಟ್ ಅನ್ನ ಕೊಡ್ತಾ ಇದೆ ಈ ಗ್ರಾಂಟ್ ಅನ್ನ ಕೊಟ್ಟಿದ್ದರಿಂದ ಗವರ್ಮೆಂಟ್ ಆಫ್ ಇಂಡಿಯಾಕ್ಕೆ ಮುಂದೆ ವಾಪಸ್ ಈ ಗ್ರಾಂಟ್ ವಾಪಸ್ ಬರೋದಿಲ್ಲ ಅಥವಾ ಈ ಗ್ರಾಂಟ್ ಇಂದ ಯಾವುದೇ ಆದಾಯ ಬಡ್ಡಿ ಅಥವಾ ಪ್ರಾಫಿಟ್ ರೂಪದಲ್ಲಿ ವಾಪಸ್ ಬರೋದಿಲ್ಲ ಆದ್ದರಿಂದ ಗವರ್ನಮೆಂಟ್ ಆಫ್ ಇಂಡಿಯಾಕ್ಕೆ ಈ ಗ್ರಾಂಟಿ ನೀಡಿ ಗವರ್ಮೆಂಟ್ ಆಫ್ ಕರ್ನಾಟಕಕ್ಕೆ ಕೊಡ್ತಾ ಇರುವಂತಹ ಗ್ರಾಂಟಿ ನೀಡಿ ಅನ್ನೋದು ಗವರ್ಮೆಂಟ್ ಆಫ್ ಇಂಡಿಯಾಕ್ಕೆ ರೆವೆನ್ಯೂ ಎಕ್ಸ್ಪೆಂಡಿಚರ್ ಆಗುತ್ತೆ ಅದೇ ಗವರ್ಮೆಂಟ್ ಆಫ್ ಕರ್ನಾಟಕಕ್ಕೆ ರೆವೆನ್ಯೂ ರೆಸಿಪ್ಟ್ ಆಗುತ್ತೆ ಈ ರೆವೆನ್ಯೂ ರೆಸಿಪ್ಟ್ ಅಲ್ಲಿ ನಾನ್ ಟ್ಯಾಕ್ಸ್ ರೆವೆನ್ಯೂ ರೆಸಿಪ್ಟ್ ಆಗುತ್ತೆ ತೆರಿಗೆಯೇ ತರ ಆದಾಯ ಸ್ವೀಕೃತಿ ಆಗುತ್ತೆ ಗವರ್ಮೆಂಟ್ ಆಫ್ ಕರ್ನಾಟಕಕ್ಕೆ ಇದು ನಿಮ್ಗೆ ಕ್ಲಾರಿಫೈ ಆಯಿತು ಇನ್ನೂ ಏನಾದರೂ ಕನ್ಫ್ಯೂಷನ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ ಈಗ ವಾಪಸ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಗೆ ಬರೋಣ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಕೊಡುವಂತ ಗ್ರಾಂಟ್ ಬೇರೆ ಬೇರೆ ಸ್ಟೇಟ್ಸ್ ಗಳಿಗೆ ಗ್ರಾಂಟ್ಸ್ ಗಳನ್ನ ಕೊಡುತ್ತೆ ಗವರ್ಮೆಂಟ್ ಆಫ್ ಇಂಡಿಯಾ ಮತ್ತು ಬೇರೆ ಬೇರೆ ಗೌರ್ನಮೆಂಟ್ ಗಳಿಗೆ ಬೇರೆ ಬೇರೆ ದೇಶದ ಗೌರ್ನಮೆಂಟ್ ಗಳಿಗೆ ಗ್ರಾಂಟ್ಸ್ ಗಳನ್ನ ಕೊಡುತ್ತೆ ಗವರ್ಮೆಂಟ್ ಆಫ್ ಇಂಡಿಯಾ ಆದ್ರಿಂದ ಎಲ್ಲ ಗ್ರಾಂಟ್ಸ್ ಗಳು ರೆವೆನ್ಯೂ ಎಕ್ಸ್ಪೆಂಡಿಚರ್ ಆಗ್ತವೆ ಯಾಕೆ ರೆವೆನ್ಯೂ ಎಕ್ಸ್ಪೆಂಡಿಚರ್ ಆಗ್ತವೆ ಯಾಕೆ ಅಂತಂದ್ರೆ ನಮ್ಮ ಡೆಫಿನೇಷನ್ ಏನಿದೆ ಈ ಗ್ರಾಂಟ್ ಅನ್ನ ಕೊಡುವುದರ ಮುಖಾಂತರವಾಗಿ ಗೆ ಮುಂದೆ ಯಾವುದೇ ಆದಾಯ ಬಡ್ಡಿ ಆಗಿರಬಹುದು ಪ್ರಾಫಿಟ್ ಆಗಿರಬಹುದು ಡಿವಿಡೆಂಡ್ ಆಗಿರಬಹುದು ಇದು ಯಾವುದೂ ಬರುವುದಿಲ್ಲ ಗವರ್ನಮೆಂಟ್ ಆಫ್ ಇಂಡಿಯಾಕ್ಕೆ ಆದ್ರಿಂದ ಗ್ರಾಂಟ್ಸ್ ಗಳು ಗೌರ್ಮೆಂಟ್ ಆಫ್ ಇಂಡಿಯಾಕ್ಕೆ ರೆವೆನ್ಯೂ

ಇದನ್ನೇ ಇನ್ನೊಂದು ರೀತಿಯಲ್ಲಿ ಮುಂದುವರಿದು ನೋಡೋದಾದ್ರೆ ಈಗ ಗೌರ್ನಮೆಂಟ್ ಆಫ್ ಕರ್ನಾಟಕಕ್ಕೆ ಗವರ್ನಮೆಂಟ್ ಆಫ್ ಇಂಡಿಯಾ ಕೊಟ್ಟಿರುವಂತಹ ಗ್ರಾಂಟ್ ಏನಿದೆ ಇದನ್ನ ಗವರ್ನಮೆಂಟ್ ಏನಾದರೂ ಎಕ್ಸ್ಪೆಂಡಿಚರ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಗೆ ಅಂತ ಬಳಕೆ ಮಾಡ್ಕೊಂಡಿದ್ದೆ ಆದರೆ ಗವರ್ನಮೆಂಟ್ ಆಫ್ ಕರ್ನಾಟಕ ಈ ಗ್ರಾಂಟ್ ಅನ್ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಗೆ ಅಂತ ಬಳಕೆ ಮಾಡ್ಕೊಂಡಿದ್ದೆ ಆದರೆ ಆಗ ಗವರ್ನಮೆಂಟ್ ಆಫ್ ಕರ್ನಾಟಕದ ಬಜೆಟ್ ಅಲ್ಲಿ ಈ ಒಂದು ಎಕ್ಸ್ಪೆಂಡಿಚರು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗತ್ತೆ ಆದರೆ ಗವರ್ನಮೆಂಟ್ ಆಫ್ ಇಂಡಿಯಾ ತಾನು ಕೊಟ್ಟಿರೋದು ಗ್ರಾಂಟಿನ ರೂಪದಲ್ಲಿ ಆಗಿರೋದ್ರಿಂದ ಗವರ್ನಮೆಂಟ್ ಆಫ್ ಇಂಡಿಯಾದ ಸೆಂಟ್ರಲ್ ಗೌರ್ನಮೆಂಟ್ನ ಬಜೆಟ್ ಅಲ್ಲಿ ಅದು ರೆವೆನ್ಯೂ ಎಕ್ಸ್ಪೆಂಡಿಚರ್ ಆಗಿಯೇ ಉಳಿಯುತ್ತೆ ಸೊ ಒಂದು ಲೈನ್ ಅಲ್ಲಿ ಹೇಳೋದಾದ್ರೆ ಸೆಂಟ್ರಲ್ ಗವರ್ನಮೆಂಟ್ ಕರ್ನಾಟಕ ಗವರ್ನಮೆಂಟ್ ಗೆ ಫಾರ್ ಎಕ್ಸಾಂಪಲ್ ಗ್ರಾಂಟ್ ಅನ್ನ ಕೊಟ್ಟಾಗ ಸೆಂಟ್ರಲ್ ಗವರ್ನಮೆಂಟ್ ಬಜೆಟ್ ಅಲ್ಲಿ ಆ ಗ್ರಾಂಟ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಆಗಿರುತ್ತೆ ಕರ್ನಾಟಕ ಗವರ್ನಮೆಂಟ್ ಬಂದಿರುವಂತಹ ಈ ಗ್ರಾಂಟ್ ಅನ್ನ ಏನಾದ್ರೂ ಆಸ್ತಿಗಳನ್ನ ಸೃಷ್ಟಿಸಲಿಕ್ಕೆ ಅಂತ ಬಳಕೆ ಮಾಡ್ಕೊಂಡಿದ್ದೆ ಆದ್ರೆ ಆಗ ಗವರ್ನಮೆಂಟ್ ಆಫ್ ಕರ್ನಾಟಕದ ಬಜೆಟ್ ಅಲ್ಲಿ ಆ ಒಂದು ಖರ್ಚು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗತ್ತೆ ಇದು ನಮಗೆ ಕ್ಲಾರಿಫೈ ಆಯ್ತು ಈಗ ವಾಪಸ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ನ ಎಕ್ಸಾಂಪಲ್ಸ್ ಗಳಿಗೆ ಬರೋಣ ನೆಕ್ಸ್ಟ್ ಎಕ್ಸಾಂಪಲ್ ಬಂದು ಸಬ್ಸಿಡೀಸ್ ಇವತ್ತು ಗವರ್ಮೆಂಟ್ ಆಫ್ ಇಂಡಿಯಾ ಅನ್ನೋದು ತ್ರೀ ಎಫ್ ಗಳಿಗೆ ಅಂತ ಹೇಳಿ ತನ್ನ ಒನ್ ತರ್ಡ್ ಆಫ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅನ್ನು ಮಾಡ್ತಾ ಇದೆ ಈ ತ್ರೀ ಎಫ್ ಅಂತಂದ್ರೆ ಏನು ಫುಡ್ ಸಬ್ಸಿಡಿ ಫ್ಯೂಯಲ್ ಸಬ್ಸಿಡಿ ಫರ್ಟಿಲೈಸರ್ ಸಬ್ಸಿಡಿ ಇದನ್ನ ನಾವು ಬಜೆಟ್ ರಿಲೀಸ್ ಆದಾಗ ಇನ್ ಡೀಟೈಲ್ಡ್ ಆಗಿ ಡಿಸ್ಕಸ್ ಮಾಡೋಣ ಯಾವ ರೀತಿಯಾಗಿ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಲ್ಲಿ ಮೆಜಾರಿಟಿ ಪಾರ್ಟನ್ನು ಈ ತ್ರೀ ಎಫ್ಗಳೇ ಗಳೇ ತಗೊಳ್ತಿದಾವೆ ಅಂತ ಒಂದು ಫುಡ್ ಸಬ್ಸಿಡಿ ಇನ್ನೊಂದು ಫರ್ಟಿಲೈಸರ್ ಸಬ್ಸಿಡಿ ಇನ್ನೊಂದು ಫುಯಲ್ ಸಬ್ಸಿಡಿ ಈ ಮೂರು ಸಬ್ಸಿಡಿಗಳನ್ನ ನಾವು ಬಜೆಟ್ ಅಲ್ಲಿ ಅನಲೈಸ್ ಮಾಡೋಣ ಆದರೆ ಸಬ್ಸಿಡಿಯನ್ನು ಗವರ್ನಮೆಂಟ್ ಏನು ಕೊಡುತ್ತೆ ಈ ಸಬ್ಸಿಡಿಯಿಂದ ಗವರ್ನಮೆಂಟ್ಗೆ ಆಸ್ತಿ ಸೃಷ್ಟಿ ಆಗ್ತಾ ಇಲ್ಲ ಅಥವಾ ಗವರ್ನಮೆಂಟ್ ಸಾಲದ ಹೊರೆ ಅಥವಾ ಲಯಬಿಲಿಟಿ ಕಡಿಮೆ ಆಗ್ತಾ ಇಲ್ಲ ಆದರೆ ಸಬ್ಸಿಡಿಯನ್ನ ಗವರ್ನಮೆಂಟ್ ಕೊಡಲೇಬೇಕು ಅಂತಂದ್ರೆ ನಮ್ಮ ಗವರ್ಮೆಂಟ್ ವೆಲ್ಫೇರ್ ಸ್ಟೇಟ್ ಆಗಿದೆ ಹಾಗಂತ ನಮ್ಮ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ ನಮ್ಮ ಕಾನ್ಸ್ಟಿಟ್ಯೂಷನ್ ಡಿ ಪಿ ಎಸ್ ಪಿ ನ ಶುರು ಮಾಡ್ತಿರ್ಬೇಕಾದ್ರೆ ಒಂದು ಮಾತನ್ನ ಹೇಳುತ್ತೆ ನಾವು ವೆಲ್ಫೇರ್ ಸ್ಟೇಟ್ ಅಂತ ವೆಲ್ಫೇರ್ ಸ್ಟೇಟ್ ಅಂತ ಹೇಳ್ತಾ ಇರಬೇಕಾದ್ರೆ ನಮ್ಮ ಸಮಾಜದಲ್ಲಿರುವಂತಹ ತಳಹಂತದಲ್ಲಿರುವಂತಹ ಜನತೆಯನ್ನ ನಾವು ಟಾರ್ಗೆಟ್ ಮಾಡ್ತೀವಿ ತಳಹಂತದಲ್ಲಿರುವಂತಹ ಜನತೆಗೆ ಬೇಕಾಗಿರುವಂತಹ ಅವಶ್ಯಕತೆಗಳು ಫಾರ್ ಎಕ್ಸಾಂಪಲ್ ಆಹಾರ ಆ ಆಹಾರಕ್ಕೆ ಅಂತ ಹೇಳಿ ಇವತ್ತು ಫುಡ್ ಸಬ್ಸಿಡಿಯನ್ನ ಗವರ್ನಮೆಂಟ್ ಆಫ್ ಇಂಡಿಯಾ ಕೊಡ್ತಾ ಇದೆ ಆದ್ದರಿಂದ ಈ ಸಬ್ಸಿಡಿಸ್ ಗಳಿಂದ ಗವರ್ನಮೆಂಟ್ ಗೆ ಯಾವುದೇ ಆಸ್ತಿ ಸೃಷ್ಟಿ ಆಗ್ತಾ ಇಲ್ಲ ಅಂದ್ರೂ ಕೂಡ ಗವರ್ನಮೆಂಟ್ನ ಲಯಬಿಲಿಟೀಸ್ ಕಡಿಮೆ ಆಗ್ತಾ ಇಲ್ಲ ಅಂದ್ರೂ ಕೂಡ ಗವರ್ನಮೆಂಟ್ ಗೆ ಈ ಸಬ್ಸಿಡೀಸ್ ಅನ್ನುವಂತ ರೆವೆನ್ಯೂ ಎಕ್ಸ್ಪೆಂಡಿಚರ್ ಬೇಕಾಗಿದೆ ಸೊ ಒಟ್ಟಾರೆಯಾಗಿ ನಮಗೆ ಒಂದು ಪಾಯಿಂಟ್ ಅರ್ಥ ಆಯ್ತು ಸಬ್ಸಿಡಿಸ್ ಗಳು ರೆವೆನ್ಯೂ ಎಕ್ಸ್ಪೆಂಡಿಚರ್ ಅನ್ನುವಂತ ಹೆಡ್ಡಿಂಗಿನ ಅಡಿಯಲ್ಲಿ ಬರ್ತವೆ ಅದೇ ರೀತಿಯಾಗಿ ಈಗಾಗಲೇ ನಾವು ಡಿಸ್ಕಸ್ ಮಾಡಿರೋಗಿ ಎಜುಕೇಶನ್ ಮತ್ತು ಹೆಲ್ತ್ ಸರ್ವಿಸಸ್ ಗಳು ಅದೇ ರೀತಿಯಾಗಿ ಡಿಫೆನ್ಸ್ ಸರ್ವಿಸಸ್ಗಳು ಇವೆಲ್ಲವೂ ನಮಗೆ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅನ್ನುವಂಥ ಹೆಡ್ಡಿಂಗಿನ ಅಡಿಯಲ್ಲೇ ಬರ್ತವೆ ಒಟ್ಟಾರೆಯಾಗಿ ಬಜೆಟ್ ಅಲ್ಲಿ ಅರ್ಧ ಭಾಗ ಆಗಿರುವಂತಹ ಎಕ್ಸ್ಪೆಂಡಿಚರ್ ವೆಚ್ಚದಲ್ಲಿ ಎರಡು ಭಾಗಗಳು ಇದ್ದಾವೆ ಒಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಈ ಎಕ್ಸ್ಪೆಂಡಿಚರ್ ಇಂದ ಒಂದು ಅಸೆಟ್ ಆಗುತ್ತೆ ಇಲ್ಲವ ಲಯಬಿಲಿಟಿ ಕಡಿಮೆ ಆಗುತ್ತೆ ಅದೇ ರೀತಿಯಾಗಿ ಇನ್ನೊಂದು ಭಾಗ ಬಂದು ರೆವೆನ್ಯೂ ಎಕ್ಸ್ಪೆಂಡಿಚರ್ ಇದರಿಂದ ಅಸೆಟ್ ಸೃಷ್ಟಿ ಆಗೋದಿಲ್ಲ ಅಥವಾ ಸಾಲದ ಹೊರೆ ಅಥವಾ ಲಯಬಿಲಿಟಿಯೂ ಕಡಿಮೆ ಆಗುದಿಲ್ಲ ಆದರೆ ಮಾಡಿರುವಂತಹ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಏನಿದೆ ಅದನ್ನ ಅದರಿಂದ ನಿಜವಾದ ಔಟ್ಕಮ್ ಅನ್ನು ತೆಗೆದುಕೊಳ್ಳಬೇಕು ಅಂತಂದ್ರೆ ಅದನ್ನ ಮೇಂಟೈನ್ ಮಾಡಬೇಕು ಅಂತಂದ್ರೆ ಈ ಒಂದು ರೆವೆನ್ಯೂ ಎಕ್ಸ್ಪೆಂಡಿಚರ್ ಅನ್ನೋದು ಬೇಕಾಗಿದೆ ನಮಗೆ ಕ್ಲಾರಿಫೈ ಆಗಿದ್ರೆ ಸಾಕು ಈಗ ಸದ್ಯಕ್ಕೆ ನೆಕ್ಸ್ಟ್ ನಾವು ವಿಡಿಯೋದ ಕೊನೆಯ ಹಂತ ಕ್ವೆಶನ್ಸ್ ಗಳನ್ನ ನೋಡೋಣ ಕ್ವೆಶನ್ಸ್ ಗಳನ್ನ ನೋಡೋದಕ್ಕಿಂತ ಮುಂಚೆ ಒಂದು ಜನರಲ್ ಇನ್ಸ್ಟ್ರಕ್ಷನ್ ಇದೆ ಅದೇನು ಅಂತಂದ್ರೆ ಬಜೆಟ್ ಅನ್ನ ನಾವು ಸುಲಭವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೋಸ್ಕರ ಡಿವೈಡ್ ಮಾಡಿದ್ವಿ ಒಂದು ಕಡೆ ರೆಸಿಪ್ಟ ನೋಡಿದ್ವಿ ಇನ್ನೊಂದು ಕಡೆ ಎಕ್ಸ್ಪೆಂಡಿಚರ್ ಅನ್ನ ನೋಡಿದ್ವಿ ಕೂಡನು ರೆವೆನ್ಯೂ ರೆಸಿಪ್ಟ್ ಅನ್ನ ನೋಡಿದ್ವಿ ಕ್ಯಾಪಿಟಲ್ ರೆಸಿಪ್ಟ್ ಅನ್ನ ನೋಡಿದ್ವಿ ಅದೇ ರೀತಿಯಾಗಿ ಎಕ್ಸ್ಪೆಂಡಿಚರ್ ಅಲ್ಲಿ ಕೂಡ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅನ್ನ ನೋಡ್ತೀವಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನ ನೋಡಿದ್ವಿ ಈ ರೀತಿಯಾಗಿ ಕೆಟಗರಿಗಳನ್ನ ಮಾಡ್ಕೊಂಡ್ವಿ ಅರ್ಥ ಮಾಡ್ಕೊಳ್ಳಿಕ್ಕೆ ಬಜೆಟ್ ಅನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಅದೇ ರೀತಿಯಾಗಿ ಬಡ್ಜೆಟ್ ಅನ್ನ ಇನ್ನೊಂದು ರೀತಿಯಲ್ಲಿ ಕೂಡ ಕೆಟಗರೈಸ್ ಮಾಡಬಹುದು ಯಾವ ರೀತಿಯಾಗಿ ಬಡ್ಜೆಟ್ ಅಲ್ಲಿ ಒಂದು ಕ್ಯಾಪಿಟಲ್ ಬಜೆಟ್ ಬರುತ್ತೆ ಇನ್ನೊಂದು ರೆವೆನ್ಯೂ ಬಜೆಟ್ ಬರುತ್ತೆ ಕ್ಯಾಪಿಟಲ್ ಬಜೆಟ್ ಅಲ್ಲಿ ಕ್ಯಾಪಿಟಲ್ ರೆಸಿಪ್ಟ್ ಬರುತ್ತೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬರುತ್ತೆ ಇಲ್ಲಿ ನಾವು ರೆಸಿಪ್ಟ್ ಅನ್ನ ಬೇರೆ ಎಕ್ಸ್ಪೆಂಡಿಚರ್ ಅನ್ನ ಬೇರೆಯಾಗಿ ಅಧ್ಯಯನ ಮಾಡಿದ್ವಿ ಆ ಎರಡನ್ನು ಮರ್ಜ್ ಮಾಡಿ ಮತ್ತೆ ಕ್ಯಾಪಿಟಲ್ ಮತ್ತು ರೆವೆನ್ಯೂ ಅನ್ನುವಂತ ಎರಡು ವಿಭಾಗವನ್ನ ಮಾಡಿದ್ದೆ ಆದರೆ ಕ್ಯಾಪಿಟಲ್ ಬಜೆಟ್ ಅಲ್ಲಿ ಕ್ಯಾಪಿಟಲ್ ರೆಸಿಪ್ಟ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬರುತ್ತೆ ಅದೇ ರೀತಿಯಾಗಿ ರೆವೆನ್ಯೂ ಬಜೆಟ್ ಅಲ್ಲಿ ರೆವೆನ್ಯೂ ರೆಸಿಪ್ಟ್ ರೆವೆನ್ಯೂ ಎಕ್ಸ್ಪೆಂಡಿ ಬರುತ್ತೆ ಇದು ನಿಮಗೆ ಕ್ಲಾರಿಫೈ ಆಗಿರಬೇಕು ಸೊ ಕ್ವೆಶನ್ ಅಲ್ಲಿ ಮೊದಲಿಗೆ ಏನನ್ನ ಅವರು ಕೇಳ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ಈ ಅಲ್ಲಿ ಇದು ಈಗಾಗಲೇ ಬಂದಿರುವಂತಹ ಕ್ವೆಶನ್ ಆಗಿದೆ ಈ ಕ್ವೆಸ್ಟನ್ ಅಲ್ಲಿ ಕ್ಯಾಪಿಟಲ್ ಬಜೆಟ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಲ್ಲ ಅಥವಾ ಕ್ಯಾಪಿಟಲ್ ರೆಸಿಪ್ಟ್ ಅಲ್ಲ ಎರಡನ್ನೂ ಒಳಗೊಂಡಿರುವಂತಹ ಕ್ಯಾಪಿಟಲ್ ಬಜೆಟ್ ನ ಬಗ್ಗೆ ಮಾತಾಡ್ತಾ ಇದ್ದಾರೆ ಈ ಒಂದು ಎಚ್ಚರಿಕೆಯನ್ನ ಇಟ್ಕೊಂಡು ನೀವು ಕ್ವೆಶನ್ ಅನಲೈಸ್ ಮಾಡಿ ಸೊ ಈ ಪರ್ಟಿಕ್ಯುಲರ್ ಕ್ವೆಶನ್ ಅಲ್ಲಿ ಕ್ಯಾಪಿಟಲ್ ಬಡ್ಜೆಟ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ ಕೆಳಗೆ ಕೊಟ್ಟಿರುವಂತ ಯಾವ ಯಾವ ಅಂಶಗಳು ಕ್ಯಾಪಿಟಲ್ ಬಜೆಟ್ ಅಲ್ಲಿ ಇನ್ಕ್ಲೂಡ್ ಆಗ್ತವೆ ಅನ್ನುವಂಥ ಮಾತನ್ನು ಕೇಳ್ತಿದ್ದಾರೆ ಕ್ಯಾಪಿಟಲ್ ಬಜೆಟ್ ಅಂದ ತಕ್ಷಣ ನಿಮಗೆ ಕ್ಯಾಪಿಟಲ್ ರೆಸಿಪ್ಟು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಈ ಎರಡೂ ವಿಭಾಗದಲ್ಲಿ ನಾವು ಡಿಸ್ಕಸ್ ಮಾಡಿರುವಂಥ ವ್ಯಾಖ್ಯಾನ ನಾವು ಡಿಸ್ಕಸ್ ಮಾಡಿರುವಂಥ ಎಕ್ಸಾಂಪಲ್ಸ್ಗಳು ನಿಮ್ಮ ವಿಜುವಲೈಸೇಷನ್ಗೆ ಬರಬೇಕು ಆಗ ಸುಲಭವಾಗಿ ಈ ಕ್ವೆಶನ್ಗೆ ಆನ್ಸರ್ ಮಾಡಲಿಕ್ಕೆ ಆಗುತ್ತೆ ಅದೇ ರೀತಿಯಾಗಿ ಎರಡನೇ ಕ್ವೆಶನ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಬಗ್ಗೆ ಮಾತಾಡ್ತಾ ಇದೆ ರೆವೆನ್ಯೂ ಬಜೆಟ್ ಅಲ್ಲ ರೆವೆನ್ಯೂ ಎಕ್ಸ್ಪೆಂಡಿಚರ್ ಸುಲಭವಾಗಿದೆ ಈ ಕ್ವೆಶನ್ ಎರಡು ಕ್ವೆಶನ್ಸ್ ಗಳಿಗೆ ಉತ್ತರವನ್ನು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಡಿ ಟೂ ಡೇಸ್ ನಂತರ ರೈಟ್ ಆನ್ಸರ್ನ ಪಿನ್ ಮಾಡಲಾಗುತ್ತೆ ವೆರಿಫೈ ಮಾಡ್ಕೊಳ್ಳಿ ಇಲ್ಲಿಯವರೆಗೂ ನಾವು ಬಜೆಟ್ ಅಲ್ಲಿ ಒಂದು ಮೇಜರ್ ಹಂತವನ್ನ ಅರ್ಥ ಮಾಡಿಕೊಂಡಿದ್ದೀವಿ ಬಜೆಟ್ಟಿನ ಸ್ಟ್ರಕ್ಚರ್ ಹೇಗಿರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದೀವಿ ಇದರಲ್ಲಿ ನಿಮಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ ಕ್ಲಾರಿಫೈ ಮಾಡ್ಕೊಳ್ಳಿ ಇದರಿಂದ ನಮಗೆ ಮುಂದೆ ಬರ್ತಾ ಇರುವಂತಹ ಬಜೆಟ್ ಫೆಬ್ರವರಿ ಒಂದನೇ ತಾರೀಕು ಬಜೆಟ್ ಏನು ಬರುತ್ತೆ ಆಗ ಸುಲಭವಾಗಿ ಬಜೆಟ್ ಅರ್ಥ ಆಗಲಿಕ್ಕೆ ಆಗುತ್ತೆ ಇಷ್ಟು ಇವತ್ತಿನ ಈ ಸಂಚಿಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್